ಪೊಲೀಸ್ನವರು ಮಾತ್ರ ಕರ್ಕೊಂಡ್ ಬರ್ಬೇಕು, ಹಂಗೆಲ್ಲರೂ ಅಲೋ ಇಲ್ಲ. ಬರ್ಸ್ಕೊಂಬಂದ್ರೆ ಇಟ್ಕೊಂತೀವಿ ಬಾಪ. ಅಲ್ಲಿಗೆ ಹೋಗು, ಕುತ್ಕ. ಹೋಗ್ತೀಯಾ ಅವ್ರ ಜೊತೆಗೆ? ಹಾಂ, ಮತ್ತೆ ಓಡೋದ್ರೆ? ಹಾಂ ಅಲ್ಲ, ನಿನ್ನೆ ಎಲ್ಲ ಇಲ್ಲ ಹೋಗಲ್ಲ ಅಂತ ಇದ್ದಲ್ಲ, ಅದಕ್ಕೆ ಹೋಗಲ್ಲ ಅಂತ. ಹ್ಮ್, ನಮ್ಮ ಅಣ್ಣನ ಜಾಸ್ತಿ ಸೀರಿಯಸ್ ಆಗ್ಬಿಟ್ಟೈತಂತೆ. ಹ್ಮ್, ಯಾರು ಹೇಳಿದ್ರು? ಹ್ಮ್, ನಾನು ಸೀರಿಯಸ್ ಆಗಿ ಅವ್ನು ಕ್ಲೀನ್ ಆದ್ಮೇಲೆ ಮತ್ತೆ ಇವ್ರನ್ನ ಸೇವೆ ಮಾಡ್ಕೊಂಡಿರಕ್ಕೆ. ನೋಡಿ ಈ ತರ ಅದೆಲ್ಲ ಬೇಡ, ಕರೆಕ್ಟಾಗಿ ಹೇಳು. ಇಷ್ಟ ಇದೆ ತಾನೆ ಹಿಂಗೆ ಹೋಗೋಕೆ? ಮತ್ತೆ ಮನೆ ಬಿಟ್ಟು ಓಡೋಗಲ್ಲ ತಾನೇ? ಹೇಳ್ಬಿಟ್ಟು ಹೋಗ್ಬೇಕು. ಏನಾಗಬೇಕಮ್ಮ ನಿಮಗೆ? ಸೊಸೆ. ಈಗ ಯಾರ ಮನೆಗೆ ಬರ್ತೀನಿ ಅಂತ ಒಪ್ಕಿಂದ ಹೇಳೆ? ಅಮ್ಮನ ಮನೆಗೆ ಹೋಗಲ್ಲ. ಯಾಕೆ? ಯಾಕೆ ಕಾರಣ ಹೇಳು, ಯಾಕೆ ಹೋಗಲ್ಲ ಅಂತ ಬೇಕಲ್ಲ. ಯಾಕೆ, ಏನ್ ತಪ್ಪು ಮಾಡಿದ್ರು? ಏನ್ ತಪ್ಪು ಮಾಡಿದ್ರು ಹೇಳ್ಬೇಕು ಬಾಯ್ಬಿಟ್ಟು. ಸುಮ್ಮನೆ ನಾನು ಹೋಗಲ್ಲ ಅಂದ್ರೆ ಕಾರಣ ಏನು ಹೇಳ್ಬೇಕು? ಒಂದ್ ನಿಮಿಷ ತಡಿ ಅಮ್ಮ, ನಿಮ್ಮನ್ನ ಬರ್ತೀನಿ ನಾನು, ಹೇಳು. ಇಲ್ಲ, ನಿಮ್ಮ ನಿಮ್ಮ ಅಮ್ಮನ ಬಗ್ಗೆ ತಪ್ಪು ತಗೋತಾರೆ ಜನ. ಅಲ್ವಾ ತಾಯಿ ತಾಯಿ ಇದ್ದೀನಿ ತಾನೆ? ಆ ದಿಮಾಗ್ ಕಡಿಮೆ ಮಾಡಮ್ಮ, ಆಯ್ತಾ? ಅವೆಲ್ಲ ಬಿಟ್ಬಿಡ್ಬೇಕು, ಆಯ್ತಾ? ಹೋಗಿ ಆರಾಮಾಗಿದ್ದು, ಆಯ್ತಾ? ನಿನ್ನೇ ನಾವು ಅಮ್ಮಂದು ನೂಕಲ್ಲ ಎಲ್ಲ ರೋಡಿಗೆ, ಆಯ್ತಾ? ನಿಮ್ಮ ಮನೆಗೆ ಕರ್ಕೋಗಮ್ಮ. ಎಲ್ಲಿ ಹೋಗ್ತೀಯಾ? ಹಾಂ, ನಾಟಕನಾ? ಅಮ್ಮನ ಜೊತೆ ಹೋಗಲ್ಲ, ಅವ್ರ ಜೊತೆ ಹೋಗ್ತೀನಿ, ಇವ್ರ ಜೊತೆ ಹೋಗ್ತೀನಿ ಅಂದ್ರೆ? ಯಾರು ನಿನ್ನೆ ಏನಂತ ಹೇಳಿಕೆ ಕೊಟ್ಟಿ? ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದಮ್ಮ? ನಿಮ್ಮ ಅತ್ತೆ ಜೊತೆಗೆ. ಅತ್ತೆ ಮೇಲೆ ನಂಬಿಕೆ ಇದೆ, ಅಮ್ಮನ ಮೇಲೆ ನಂಬಿಕೆ ಇಲ್ಲ? ಯಾಕೆ ನಿಮಗೆ ಮನೆ ಇಲ್ವಾ? ಮಾತಾಡು. ನನಗೇನಂತ ಕರಿತೀನಿ ನೀನು? ಅವ್ಳು ಸುಳ್ಳು ಹೇಳಬಾರ್ದು, ಕರೆಕ್ಟಾಗಿ ಹೇಳು. ಬರ್ತಾಳೆ, ಆಯ್ತಾ? ಮತ್ತೆ ಓಡೆ ಹೋಗೋದು ಅವೆಲ್ಲ ಮಾಡಬಾರ್ದು, ಓಕೆ? ಹೇಳಮ್ಮ. ಅವೆಲ್ಲ ಬೇಡ, ಆಯ್ತು, ಕರ್ಕೋಗಮ್ಮ. ಏನು ಇದು ಮಾಡೋದು ಬೇಡ, ಕರ್ಕೋ ಹೋಗು. ಅವಳು ಇಷ್ಟದಂಗೆ ಇರಲಿ. ಹೋಗ್ತೀನಿ ಅಂದರೆ ಗಣ ಜೊತೆ ಹೋಗಲಿ, ಇಲ್ಲ ಅಂದರೆ ಮನೆಗಿರಲಿ, ಆಯ್ತಾ? ಅವಳೇನು ಚೈಲ್ಡು, ಅವಳಿಗೇನು ಗೊತ್ತಾಗಲ್ಲ. ಏನೋ ಇರಲಿ, ಆಗಲಿಲ್ಲ ಅಂದರೆ ಇನ್ನೇ ಮಾಡೋಕ್ಕಾಗಲ್ಲ, ಆಯ್ತಾ? ಯಾವ ಊರಮ್ಮ? ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ, ಈಗ ಅವಳು ಬರಲ್ಲ ಅಂದ್ರೆ ಏನ್ ಏನಕ್ಕೆ ಬಲವಂತ ಮಾಡಿ ಕರ್ಕೊ ಹೋಗ್ತದೆ ನೀನು? ಯಾಕಂದ್ರೆ ಯಾರಿಗೆ ಆಗ್ಲಿ ಬಲವಂತದಲ್ಲಿ ಇಟ್ಕೋಬಾರ್ದು. ಒಳ್ಳೇದಾಗ್ಲಮ್ಮ ಅಷ್ಟೇ, ಆಯ್ತಾ? ಇವಳಿಗೊಂಚೂರು ಬುದ್ಧಿ ಇರ್ಬೇಕಣ್ಣ, ತಾಯಿಗೆ ಹೇಳ್ದೆ ಕೇಳ್ದೆ ಓಡ್ಬಂದ್ಬಿಟ್ಟ. ಅಲ್ಲ ಈಗ ಏನಂದ್ರೆ
ಅಲ್ಲಲ್ಲ ಇನ್ನ ಅವಳಿಗೆ ಹೇಳಬಾರ್ದು ಬೇಡ, ಅನುಭವ ಪಾಠ ಕಲ್ತಿಯಾಳೆ. ಅರ್ಥದ ನಿಮಗೆ, ಅವಳು ಬಂದು ಯಾವ ಪರಿಸ್ಥಿತಿಯಲ್ಲಿ ಇದ್ಲು ಏನು ಎಲ್ಲ ಗೊತ್ತು ಅವಳಿಗೆ. ಇನ್ನು ನೀವೇ ಹೊರಗೆ ಹಾಕಿದ್ರು ಹೋಗಲ್ಲ ಅವಳು. ಬೆಂಗಳೂರು ಅಷ್ಟು ಈಸಿ ಅಲ್ಲ, ಅವಳು ಮೆಜೆಸ್ಟಿಕ್ ಅಲ್ಲಿ ಇದ್ದು ಏನಾಯ್ತು ಎಲ್ಲ ಗೊತ್ತು ಅವಳಿಗೆ. ಸಾವಿಂದ ದೌಡೆಯಿಂದ ಪಾರಾಗ್ ಬಂದಿದ್ದಾಳ ಅವಳು. ಎಷ್ಟೋ ನಿನ್ನೆ ಪೊಲೀಸ್ನವ್ರು ಇಟ್ಟಿರ್ಬೇಕಲ್ಲ, ಪೀಣೆ ಪೊಲೀಸ್ನವ್ರು ಎಲ್ಲಿದ್ರು, ಎಷ್ಟೊತ್ತಿಗೆ ಕರ್ಕೊಂಡ್ಬಂದಿವಿ ಅಂತ ನಾವು 11:30 ಕರ್ಕೊಂಡು ರಾತ್ರಿ 11:30 ತಂದ್ಬಿಟ್ಟಿದ್ದೆ ಅವಳನ್ನ ಇಲ್ಲಿಗೆ ಅಲ್ಲಮ್ಮ. ನೋಡಮ್ಮ ನೀನು ನೀನೇ ಬರ್ಕೊಟ್ರ ಲೆಟರ್ನ, ನಾಳೆ ಅವಳಿಗೆ ಏನಾರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀವೇ ಜವಾಬ್ದಾರಿ. ಆಯ್ತಾ? ಸಣ್ಣ ವಯಸ್ಸಮ್ಮ ಏನ್ ಈಗ ಏನೋ ಬೆಂಗಳೂರು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಂದ್ಬಿಟ್ಲು. ಕಣ್ಣಿಗೆ ನೋಡ ಚೆನ್ನಾಗಿರುತ್ತೆ ಬೆಂಗಳೂರು ಅಂದ್ರೆ ಪ್ರಪಂಚದಲ್ಲಿ ಹೆಂಗವ್ರು ಅಂತ ಗೊತ್ತಿಲ್ಲ ಇವ್ರಿಗೆ. ಎಷ್ಟು 20 ರೂಪಾಯಿ ಇತ್ತು ಕೈಯಲ್ಲಿ ಅಲ್ಲ? ಅದು ಸಮೇತ ಡಾಕ್ಯುಮೆಂಟ್ ಮಾಡಿರ್ತೀವಿ ನಾವು. 20 ರೂಪಾಯಿ ತಂದಿದ್ದೆ ಅವಳು ಬರ್ಬೇಕಾರೆ. ಎಲ್ಲ ಸ್ಲಿಪ್ಪು ಹನ್ನೆರಡಲ್ಲಿ ಒಂದು ಎಲ್ಲಿದೆ? ಹಾಂ, ಅದೊಂದು ಬಂಗಾರ ಏನೋ ಒಂದು ಗುಂಡಿತ್ತು ನೋಡಿ ನೋಡಿ ಆ ಗುಂಡನ್ನು ನೋಡಿ. ಒಂದು ಗುಂಡು 20 ರೂಪಾಯಿ ಗುಂಡು ಕಿವಿಯಲ್ಲಿದ್ದಾವೆ. ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ. ಯಾರೋ ಜನ ಮಾತಾಡ್ತಾರೆ. ಈ ಲೈವ್ ಮಾಡಿದ ಉದ್ದೇಶನೇ ಏನು ಅಂತಂದರೆ ಆ ಮಗುನ ತೋರಿಸ್ಬೇಕು ಅಂತಲ್ಲ. ಈಗ 6 ತಿಂಗಳಾಯ್ತು ಮನೆ ಬಿಟ್ಟವಳು. ಊರು ಜನ ಬೇಕಾದಷ್ಟು ಮಾತಾಡ್ತಾರೆ. ಅದಕ್ಕೆ ನೀವೆಲ್ಲರಿಗೂ ಕೌಂಟರ್ ಕೊಡೋಕ್ಕಾಗಲ್ಲ. ಇಲ್ಲಪ್ಪ ಆಶ್ರಮದಲ್ಲಿ ಇದ್ಲು ಅಂತ ಹೇಳೋಕ್ಕಾಗಲ್ಲ. ನೇರವಾಗಿ ಬಂದು ಹೇಳಿದ್ರಿಗೆ ಹೇಳ್ಬೋದು. ಹಿಂದ್ಗಡೆ ಮಾತಾಡೋರಿಗೆ ಏನಿರ್ತೀಯ? ಅದಕ್ಕೆ ಅವಳು ಎಲ್ಲೂ ಹೋಗಿಲ್ಲ, ಕರೆಕ್ಟಾಗಿ ಬಂದ್ಲು, ಸೇಫಾಗಿ ಜಾಗದಲ್ಲಿದ್ಲು, ಇವತ್ತು ನಿಮ್ಮ ಮನೇಲಿ ಹೆಂಗಿದ್ಲು ಅದೇ ಅಷ್ಟೇ ಪವಿತ್ರವಾಗಿ ಹೊರ ಬರ್ತೀಯಾಳೆ. ಹೌದೇನಮ್ಮ? 1000 ಜನ ಮಾತಾಡ್ಬೋದು, ಓ ಎಲ್ಲಿ ಹೋಗಿದ್ಲು ಏನು ಅಂತ. ಅದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿರಲಿ, ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಓಕೆನಮ್ಮ? ಎಲ್ಲ ಟೈಮ್ ನಮ್ಮದೇ ಆಗಿರಲ್ಲ ಅಮೂಲ್ಯ, ಹುಷಾರಿ. ನಾಳೆ ಅವ್ರ ಕೈ ಸಿಕ್ಕಿದೆ ಕರ್ಕೊಬಂದ್ರು, ಬೇರೆ ಯಾರಿಗೋ ಕೈ ಸಿಕ್ಕಿದೆ. ನೀನು ಇತ್ತ ಇದ್ದಾ? ಸಿಕ್ಕಾಗಿತ್ತು, ಸುಮ್ಮನೆ ಗೊತ್ತು ಮಾತಾಡಬಿಡಿ. ಆಯ್ತಾ? ಹಂಗಾಗಿ ದೇವರು ಒಳ್ಳೇದು ಮಾಡಲಿ, ಕರ್ಕೊ ಹೋಗಿ, ಹುಷಾರಾಗಿ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳು ಬೆಂಗಳೂರು ಅಷ್ಟು ಒಳ್ಳೇದಲ್ಲಮ್ಮ. ಇನ್ನೊಂದ್ಸಲಿ ಬೆಂಗಳೂರು ಗಿಂಗ್ಳೂರು ಅಂತ ಬಂದೆ ಅನ್ಕ, ನನಗೆ ಸಿಕ್ಕರೆ ಒಡೆದೇ ಹಾಕ್ಬಿಡ್ತೀನಿ ನಿನ್ನ. ಆಯ್ತಾ? ನನಗೆ ಇಲ್ಲಿಗೆ ಬರೋದು ಬೇಡ, ಇದು ಬೇಡ, ನಿನ್ನ ಆರಾಮ ಮನೆಗಿರು. ಓಕೆ, ಒಳ್ಳೇದಾಗಲಿ. ಸ್ನೇಹಿತರೆ ನೋಡಿ, ಈ ಹುಡುಗಿ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ತಾರೆ ಅಂದರೆ ಬಡತನ, ಜವಾಬ್ದಾರಿ ಕಳ್ಕೋಬೇಕು ಬೇಗ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ತಾರೆ. ಅದನ್ನೇ ಈ ಹುಡುಗಿ ತಪ್ಪು ಅನ್ಕೊಂಡು ಮನೆ ಬಿಟ್ಟು ಬಂದು ಮನೇಲಿತ್ತು, ಅಲ್ಲಿಂದ ಮತ್ತೆ ತಾಯಿ ಬಲವಂತ ಮಾಡಿದ್ರು ಗಂಡ ಮನೆಗೆ ಹೋಗುವಂತ, ಅಥವಾ ಏನೋ ಅಂದಿರ್ತಾರೆ. ಆ ಕಾರಣಕ್ಕೆ ಅವಳು ಸೀದಾ ಮೆಜೆಸ್ಟಿಕ್ಗೆ ಬಂದು ಇರ್ತಾಳೆ. ಮೆಜೆಸ್ಟಿಕ್ಕಿಂದ ಅಲ್ಲಿ ಬೇರೆ ಥರ ವೇದನೆ ಅನುಭವಿಸಿ ಲಾಸ್ಟಿಗೆ ಪೀಣ್ಯ ಸ್ಟೇಷನ್ ಮೂಲಕ ಸಿಕ್ಕು ಅವಳು ಸೇಫ ಬಂದು ನಮ್ಮ ಹತ್ರ ಇದ್ಲು. ಇವತ್ತು ಅದೇ ರೀತಿ ನನ್ನ ಮಗಳ ರೀತಿಯಲ್ಲಿ ಸಾಕಿ ಇವತ್ತು ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಹೇಳ್ಬೇಡಮ್ಮ ಎಲ್ಲರಿಗೂ ಒಂದು ಥ್ಯಾಂಕ್ಸು. ಓಕೆ, ಇರಲಮ್ಮ, ಕರ್ಕೋಗಿ ನೀರು.